ಹಾಯ್ ವಿವರ್ಸ್, ವೆಲ್ಕಮ್ ಟು ಅಮೃತಾಸ್ ವರ್ಲ್ಡ್. ನಾನಿವತ್ತು ಈ ಸಾಂಬ್ರಾಣಿ ಗಿಡದ ಬಗ್ಗೆ, ಅದರ ಗುಣಗಳ ಬಗ್ಗೆ ಹೇಳಲಿಕ್ಕೆ ಬಂದಿದ್ದೇನೆ. ಅದೇ ರೀತಿ ಅದನ್ನು ಹೇಗೆ ನಮಗೆ ಸೇವಿಸಬಹುದು ಎನ್ನುವುದ್ರ ಬಗ್ಗೆ ಹೇಳಲಿಕ್ಕೆ ಬಂದಿದ್ದೇನೆ. ಈ ಗಿಡ ನಮಗೆ ಎಲ್ಲಿ ಬೇಕಿದ್ದರೂ ನೆಟ್ಟು ಬೆಳೆಸ್ಬೋದು, ಮಣ್ಣಿನಲ್ಲಿ ಅಥವಾ ಪಾತ್ರೆಗಳಲ್ಲಿ, ಗೋಣಿಚೀಲದಲ್ಲಿ ಮಣ್ಣು ಹಾಕಿ, ಈ ರೀತಿ ಎಲ್ಲಿ ಬೇಕಿದ್ರೂ ನೆಟ್ಟು ಬೆಳೆಸಬಹುದಾದಂತಹ ಗಿಡ. ಅದು ಪ್ರತಿ ಮನೆಯಲ್ಲಿ ಕೂಡ ಇರಬೇಕಾದಂತಹ ಗಿಡ. ಮಕ್ಕಳಿಂದ ಹಿಡಿದು ಹಿರಿಯರ ತನಕ ಹಲವು ರೋಗಗಳಿಗೆ ಔಷಧಿಯಾಗಿ ಇದನ್ನು ಬಳಸಲಿಕ್ಕೆ ಸಾಧ್ಯ. ಮಕ್ಕಳ ಶೀತ, ಜ್ವರ, ಕಫ ಇತ್ಯಾದಿಗಳಿಗೆ ಇದನ್ನು ಆವಿಯಲ್ಲಿ ಬೇಯಿಸಿ ಅದರ ರಸ ತೆಗೆದು ಜೇನು ಅಥವಾ ಕಲ್ಲು ಸಕ್ಕರೆಯಲ್ಲಿ ಕಲಸಿ ಕೊಡುವುದು ಎಲ್ಲರಿಗೂ, ಹೆಚ್ಚಿನವರಿಗೂ ಗೊತ್ತಿರುವಂತಹ ವಿಷಯ. ಅದಲ್ಲದೆ ಚಿಕ್ಕ ಚಿಕ್ಕ ಚರ್ಮ ರೋಗಗಳಿಗೂ ಇದರ ರಸವನ್ನು ಉಜ್ಜಿ ಗುಣಪಡಿಸಲಿಕ್ಕೆ ಸಾಧ್ಯ ಆಗ್ತದೆ. ಅದೇ ರೀತಿ ಗಂಡಸರಲ್ಲಿ ಕಂಡುಬರುವಂತಹ ಪ್ರಾಸ್ಟೇಟ್ ಕ್ಯಾನ್ಸರ್ ಅನ್ನು ಗುಣಪಡಿಸಲಿಕ್ಕೆ ಅಥವಾ ಅದು ಬರದ ಹಾಗೆ ತಡಿಲಿಕ್ಕೆ ಈ ಗಿಡದಿಂದ ಸಾಧ್ಯವಾಗ್ತದೆ. ಈ ಗಿಡವನ್ನು ಪ್ರತಿದಿನ ನಾವು, ಅಂದರೆ ಪ್ರತಿದಿನ ಅಲ್ಲದಿದ್ದರೂ ಹೆಚ್ಚಿನ ಸಂಖ್ಯೆಯಲ್ಲಿ ಇದನ್ನು ಬಳಸ್ತಾ ಬಂದರೆ ನಮಗೆ ಹಲವು ರೋಗಗಳನ್ನು ತಡೆಗಟ್ಟಲಿಕ್ಕೆ ಸಾಧ್ಯವಾಗ್ತದೆ. ಈ ಗಿಡದ ಎಲೆಯನ್ನು ಆಹಾರದೊಂದಿಗೆ ಹೇಗೆ ಸೇವಿಸ್ಬೋದು ಅಂತ ಹೇಳೋದನ್ನು ನಾನಿವತ್ತು ಹೇಳಿಕೊಡ್ತಾ ಇದ್ದೇನೆ. ಈ ರೀತಿಯಾಗಿ ನಾನಿಲ್ಲಿ ಒಂದು 5-6 ಎಲೆಗಳನ್ನು ತೆಗೆದಿದ್ದೇನೆ. ಇದನ್ನು ಕ್ಲೀನ್ ಮಾಡಿ, ಅಂದರೆ ಚೆನ್ನಾಗಿ ತೊಳೆದು ತಗೊಂಡು, ಇದರಿಂದ ನಮಗೆ ಚಟ್ನಿಯನ್ನು ಹೇಗೆ ಮಾಡೋದು ಅಂತ ನೋಡುವ. ಒಂದು ಪಾತ್ರೆಯನ್ನು ಒಲೆಯಲ್ಲಿ ಇಟ್ಟುಕೊಂಡು ಅದು ಬಿಸಿಯಾದಾಗ ಅದಕ್ಕೆ ಒಂದು ಅರ್ಧದಷ್ಟು ಚಮಚ ಘೀ ಅಥವಾ ತುಪ್ಪವನ್ನು ಹಾಕಿದ್ದೇನೆ. ಇದು ಕರಗಿ ಆದಮೇಲೆ ಇದಕ್ಕೆ ನಾನು ಆಗಲೇ ಕಲೆಕ್ಟ್ ಮಾಡಿಟ್ಟಿರುವಂತಹ ಎಲೆಗಳನ್ನು ಹಾಕ್ತೇನೆ. ಹಾಕಿ ಚೆನ್ನಾಗಿ ಒಮ್ಮೆ ಅದರ ಎರಡು ಬದಿ ಕೂಡ ಈ ರೀತಿ ತಿರುವಿ ಕೊಡಬೇಕು. ಅದರ ಒಂದು ಹಸೂರು ಬಣ್ಣ ಬದಲಾಗಬೇಕು. ಈ ರೀತಿಯಾಗಿ ತಿರುವಿ ಕೊಡುವ ಎಲ್ಲ ಬದಿಗಳು ಕೂಡ ಹಸಿರು ಬಣ್ಣ ಬದಲಾದ ಮೇಲೆ ಬೆಂಕಿಯನ್ನು ಆಫ್ ಮಾಡುವ. ಇನ್ನು ಇದನ್ನು ತಣಿಲಿಕ್ಕೆ ಬಿಡಬೇಕು. ಇದರಿಂದ ಪೋಡಿ ಮಾಡೋದನ್ನು ನಾನು ಮೊದಲೊಂದು ವಿಡಿಯೋದಲ್ಲಿ ತೋರಿಸಿದ್ದೇನೆ. ಇದೇ ಎಲೆಯನ್ನು ಉಪಯೋಗಿಸಿ ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡುವ, ನೋಡಬೇಕು. ಮತ್ತು ಇದಕ್ಕೆ ಅಗತ್ಯವಿರುವ ತೆಂಗಿನ ತುರಿಯನ್ನು ತಗೊಂಡಿದ್ದೇನೆ. ನಮ್ಮ ಮನೆಯ ಅವಶ್ಯಕತೆಗೆ ಎಷ್ಟು ಬೇಕೋ ಅಷ್ಟನ್ನು ತೆಂಗಿನ ತುರಿ ತಗೊಳ್ಳುವ. ಮತ್ತು ಹುರಿದಿಟ್ಟಿರುವ ಈ ಎಲೆಯನ್ನು ಇಟ್ಟು ಅದಕ್ಕೆ ಬೇಕಾಗುವಷ್ಟು ಹುಳಿ ಮತ್ತು ಕೊತ್ತಂಬರಿ ಹಾಕಿಕೊಂಡು ಉಪ್ಪು ಸೇರಿಸುವ. ಮತ್ತು ನಮಗೆ ಇದಕ್ಕೆ ಗಾಂಧಾರಿ ಮೆಣಸು ಅಥವಾ ಹಸಿಮೆಣಸು, ಅದು ಇಲ್ಲದಿದ್ದರೆ, ಎರಡೂ ಇಲ್ಲದಿದ್ದರೆ ಒಣಗಿದ ಮೆಣಸನ್ನೇ ಬೆಂಕಿಯಲ್ಲಿ ಸುಟ್ಟುಕೊಂಡು ಇದಕ್ಕೆ ಹಾಕಿ ನಮಗೆ ಚಟ್ನಿಯನ್ನು ಅರೆದು ತೆಗಿಬಹುದು. ನಾನು ಫಸ್ಟಿಗೊಮ್ಮೆ ಇದು ಕ್ರಷ್ ಮಾಡಿದ ಮೇಲೆ ಅದಕ್ಕೆ ನೀರು ಸೇರಿಸಿ ಅರಿತಾ ಇದ್ದೇನೆ. ನೀರು ಮೊದಲೇ ಸೇರಿಸಿ ಬೇಕಿದ್ದರೂ ಅರೆದು ತೆಗಿಬಹುದು. ಈ ರೀತಿಯಾಗಿ ಇನ್ನು ಇದಕ್ಕೆ ಒಗ್ಗರಣೆಯನ್ನು ಹಾಕಬೇಕು. ಅದಕ್ಕೆ ಬೇಕಾಗಿ ಒಂದು ಪಾತ್ರೆಯನ್ನು ಒಲೆಯಲ್ಲಿಟ್ಟು, ನಾನೀಗ ಮೊದಲೇ ಫ್ರೈ ಮಾಡಿದ ಅದೇ ಪಾತ್ರೆಯನ್ನು ತೊಗೊಂಡಿದ್ದೇನೆ. ಅದಕ್ಕೆ ಒಂದು 1/4 ಚಮಚದಷ್ಟು ಎಣ್ಣೆಯನ್ನು ಹಾಕಿ ಅದು ಬಿಸಿಯಾದಾಗ ಸಾಸಿವೆ ಹಾಕಿದ್ದೇನೆ. ಇನ್ನು ಇದಕ್ಕೆ ಒಂದು ಒಣ ಮೆಣಸನ್ನು ಕಟ್ ಮಾಡಿ ಹಾಕಿ ಕರಿಬೇವು ಕೂಡ ಹಾಕಿಕೊಂಡು ಫ್ರೈ ಮಾಡಿ ಅದೇ ಪಾತ್ರೆಗೆ ಮೊದಲೇ ಅರ್ತಿಟ್ಟಿರುವಂತಹ ಈ ಚಟ್ನಿಯನ್ನು ಸೇರಿಸಿದ್ದೇನೆ. ಈಗ ಬೆಂಕಿ ಆಫ್ ಮಾಡಬೇಕು. ಈಗ ನಮ್ಮ ಚಟ್ನಿ ರೆಡಿಯಾಗಿದೆ. ಇದನ್ನು ಅನ್ನದ ಜೊತೆಯಲ್ಲಿ ಅಥವಾ ದೋಸೆ ಇತರ ತಿಂಡಿಗಳ ಜೊತೆಯಲ್ಲೂ ಉಪಯೋಗಿಸಿಕೊಳ್ಬೋದು.
ತುಂಬ ಟೇಸ್ಟಿಯಾಗಿದೆ. ಒಂದು ಎಲೆಯ ಸ್ಮೆಲ್ಲು ಕೂಡ ಇದೆ. ಎಲ್ಲರೂ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.